ಅಂದ್ರೆ ಇದಕ್ಕೆಲ್ಲ ಕಾರಣ ತಾಮ್ರಪಟಗಳು ಒಂದು ಕೈಯಿಂದ ಇನ್ನೊಂದು ಕೈಗೆ ಇನ್ನೊಂದು ಕೈಯಿಂದ ಮತ್ತೊಂದು ಹೀಗೆ ನೂರಾರು ಕೈಗಳಿಗೆ ಬದಲಾವಣೆ ಆದ್ರೆ ಶಿಲಾಶಾಸನಗಳು ಇಲ್ಲ ಒಂದು ಹಾಳು ಮಾಡ್ತಿದ್ರು ಅಷ್ಟೇ ಬಿಟ್ರೆ ಇಲ್ಲ ಅದು ಎಂತದೋ ಕಾಲಾನುಕಾಲಕ್ಕೆ ಅಕ್ಷರಗಳು ನಶಿಸಿ ಹೋಗ್ತಿದ್ವು ಮಳೆಗೆ ಮತ್ತೊಂದಕ್ಕೆ ಇದ್ರು ಹೀಗಾಗಿ ನಾವು ವಿಶೇಷವಾಗಿ ಈ ಯಾವ ಶಿಲಾಶಾಸನಗಳನ್ನೇ ಡಾಕ್ಯುಮೆಂಟ್ ಅಂತ ಬಳಸ್ತೀವಿ ಮತ್ತೆ ಮೂರನೇ ಪಾಯಿಂಟ್ ಇದರ ಮೇಲೆ ಬರೆಯತಕ್ಕಂತ ಲಿಪಿ ಲಿಪಿಗಳಲ್ಲಿ ಎಷ್ಟು ವಿಧ ಮೂರ ನಾಲ್ಕ ಐದೋ ಎರಡೋ ಒಂದ ಬ್ರಾಹ್ಮಿ ಲಿಪಿ ಕರೋಷ್ಠಿ ಲಿಪಿ ಎಕ್ಸಾಕ್ಟ್ ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಠಿ ಲಿಪಿ ಅಂತ ನಮ್ಮ ಭಾರತೀಯ ಭಾಷೆಗಳೆಲ್ಲವೂ ಬ್ರಾಹ್ಮಿ ಲಿಪಿಯಿಂದ ಹುಟ್ಟಿಕೊಂಡವು ಈ ಬ್ರಾಹ್ಮಿ ಲಿಪಿಯ ಶಾಸನಗಳು